ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಮಧು ಸಂಸಾರ ಸಾಗರ. ಫ್ರೈಡೇ ಪೂಜೆ ಎಲ್ಲ ಆಯಿತು, ಆಮೇಲೆ ನನ್ನ ಮಗನಿಗೆ ಸ್ಕೂಲ್ ಇತ್ತು, ಹಂಗಾಗಿ ಅವನಿಗೆ ಜ್ಯೂಸ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ಕ್ಯಾರೆಟು, ಬೀಟ್ರೂಟ್ನ ಈ ಥರ ರುಬ್ಕೊಂಡು ಮೊದಲು ಅದ್ರ ರಸನೆಲ್ಲ ತೆಗೆದುಕೊಳ್ತೀನಿ. ಆಮೇಲೆ ನಾನು ಅದಕ್ಕೆ ಆ್ಯಪಲ್ನ ಹಾಕಿ ಅರಸಕ್ಕೆ ಮತ್ತೆ ಗ್ರೈಂಡ್ ಮಾಡಿ ಹಾಗೇ ಡೈರೆಕ್ಟಾಗಿ ಕೊಡ್ತೀನಿ. ಇದನ್ನು ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ನಾನ ಮಾಡಬೇಕಾದ್ರೆ ಆ ಪಲ್ಪ್ ಏನು ಬಂದಿರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಎಲ್ಲರಿಗೂ ಅವ್ನು ಮಾತ್ರ ಜ್ಯೂಸ್ ಕುಡ್ದ, ಇನ್ನು ದೊಡ್ಡ ಮಗನಿಗೆ ಮತ್ತು ಮನೆಯವ್ರಿಗೆ ಈ ಥರ ಪಪ್ಪಾಯ ಯಾವುದಾದ್ರೂ ಒಂದು ಫ್ರೂಟ್ನ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದು ಮಧ್ಯಾಹ್ನಕ್ಕೆ ನಾನು ಬೆಂಡೆಕಾಯ್ದು ಗೊಜ್ಜು ಅಥವಾ ಸಾಂಬಾರು ಯಾವುದಾದ್ರೂ ನೀವು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೇಳೆ ಮತ್ತು ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡಿಕೊಂಡ್ರೆ ಈ ಥರ ಮೊದಲು ನಾನು ತೊಳೆದ್ಬಿಟ್ಟು ಈ ಥರ ಒಂದು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಳ್ತೀನಿ. ಆಮೇಲೆ ನೀವು ಬೆಳಗ್ಗೆ ಮಾಡ್ತೀರಾ ಅನ್ನಂಗಿದ್ರೆ ನೈಟೇ ಇದನ್ನು ತೊಳೆದು ಒಣಗಾಕಿ ಇಟ್ಕೊಳ್ಬೋದು. ಆವಾಗ ಈ ಒಂದು ಲೋಳೆ ಬರುತ್ತಲ್ವ ಇದರಲ್ಲಿ, ಅದು ಕಮ್ಮಿ ಆಗುತ್ತೆ. ಈ ಥರ ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಒಂದೊಂದ್ಸಲ ಹುಳ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ, ಅಲ್ಲಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ನಾವು ಎಳೆ ದಿನ ತೊಗೊಳ್ಬೇಕು. ಎಳೆ ದಿನ ಹೆಂಗಪ್ಪ ಆರಿಸೋದು ಅಂತಂದರೆ, ಈ ಎಡ್ಜಸ್ಸಲ್ಲಿ ಮುರಿದಾಗ ಪಟ್ ಅಂತ ಮುರಿಬೇಕು, ಅದು ಎಳೆದಾಗಿರುತ್ತೆ. ಹಾಗಾಗಿ ತುಂಬ ನಾರಿದ್ರೆ ಚೆನ್ನಾಗಿರಲ್ಲ. ಅದನ್ನೆಲ್ಲ ನೋಡಿಕೊಂಡು ನಾವು ಈ ಥರ ತೊಗೊಳ್ಬೇಕಾಗುತ್ತೆ. ಇವಾಗೆಲ್ಲ ಕಟ್ ಮಾಡಿದ್ದಾಯಿತು. ಈಗ ನಾನು ಇದಕ್ಕೆ ಒಂದು ಕುಕ್ಕರ್ನ ಇಟ್ಕೊಳ್ತೀನಿ, ಸ್ವಲ್ಪ ಬೇಳೆನ ಹಾಕ್ಕೊಳ್ತೀನಿ. ಬೇಳೆನ ನಾವು ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು ಎರಡು ವಿಷಲ್ ಆದರೆ ಸಾಕು. ಇದನ್ನು ಒಂದು ಮೂರು ಸಲ ತೊಳೆದು ಆಮೇಲೆ ಚೆನ್ನಾಗಿರೋ ಒಂದು ಫಿಲ್ಟರ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಫಿಲ್ಟರ್ ನೀರು ಹಾಕಿದ್ರೆ ಬೇಗನೆ ಬೇಳೆ ಬೇಯುತ್ತೆ. ಈಗ ನಾನು ಒಂದು ಈರುಳ್ಳಿನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೂರರಿಂದ ನಾಲ್ಕು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಮೇಲ್ಗಡೆ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಒಳಗಡೆ ಹುಳ ಆಗಿರುತ್ತೆ. ಅದನ್ನು ಈ ಥರ ಹಾಕೋಬಿಟ್ರೆ ನಮಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಹಂಗಾಗಿ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನು ಎರಡು ವಿಷಲ್ನ ತೊಗೊಳ್ತೀನಿ. ಎರಡು ವಿಷಲ್ ಆದಮೇಲೆ ನಾವು ಇದನ್ನು ಇದು ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಬೆಂಡೆಕಾಯಿನ ಈ ಕಡೆ ಹುರ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಮಧ್ಯಾಹ್ನ ಆಗಿರೋದ್ರಿಂದ ಇಲ್ಲಿ ನಾನು ಬೆಂಡೆಕಾಯಿನ ಹುರಿಬೇಕಾದ್ರೆ ನೋಡಿ ಈ ಥರ ಲೋಳೆ ಲೋಳೆ ಬರುತ್ತಲ್ವ. ಸಾಮಾನ್ಯವಾಗಿ ಬೆಂಡೆಕಾಯಲ್ಲಿ ಈ ಥರ ಲೋಳೆ ಲೋಳೆ ಬರುತ್ತೆ. ಇದನ್ನು ನೀವು ಬೇಗನೆ ಹಸಿರಾಗೂ ಇರಬೇಕು ಬೆಂಡೆಕಾಯಿ, ಮತ್ತು ಇದನ್ನಿಗೆ ಬೇಗ ಹೋಗಬೇಕು ಅಂತಂದರೆ ನೀವು ಎರಡು ಸ್ಪೂನಷ್ಟು ಮೊಸರು ಅಥವಾ ಮೊಸರು ಇಲ್ಲ ಅನ್ನೋರು ಒಂದು ಎರಡು ಸ್ಪೂನಷ್ಟು ಹುಣಸೆಹಣ್ಣು ರಸ ಇದನ್ನು ಹಾಕಿ ನೀವು ಈ ಥರ ಹುರಿಯೋದ್ರಿಂದ ಈ ಲೋಳೆ ಲೋಳೆ ಬರೋವಂಥದ್ದು ಬೇಗನೆ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಇದು ಬೆಂಡೆಕಾಯಿ ಕೂಡ ಹಸಿರಾಗಿರುತ್ತೆ. ನೋಡಿ ಎಷ್ಟು ಬೇಗ ಕಮ್ಮಿ ಆಯಿತು ಅಂತ ನಿಮ್ಗೆ ನೀವೇ ನೋಡ್ತಾ ಇದ್ದೀರಾ. ತುಂಬಾ ಈಸಿಯಾದ ಮೆಥಡ್ ಇದು. ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಆಯ್ತಲ್ವ, ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ವಿಷಲ್ ಕೂಡ ಆಗಿದೆ, ಅದನ್ನು ತೆಗೆದು ನಿಮಗೆ ತೋರಿಸಿ ಎಷ್ಟು ಸಾಫ್ಟಾಗಿ ಬೇಳೆ ಬೆಂದಿದೆ ಅಂತ. ಈ ಥರ ಬೇಯಿಸ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ದೋಸೆಗೆ, ಪೂರಿಗೆ, ಎಲ್ಲದಕ್ಕೂ ಕೂಡ ಈ ಒಂದು ಬೆಂಡೆಕಾಯಿದು ಸಾಂಬಾರು ಅಥವಾ ಗೊಜ್ಜನ್ನ ಮಾಡ್ಕೊಳ್ಬೋದು. ಇಲ್ಲಿ ಎರಡು ಸ್ಪೂನಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಬೇಯಿಸಿರೋವಂಥ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ನಾವು ಇದಕ್ಕೆ ಸಾಂಬಾರು ಪೌಡ್ರು ಬರುತ್ತಲ್ಲ ಬೇಳೆ ಸಾಂಬಾರು ಪೌಡ್ರು, ಅದನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಬೇಕು ಅನ್ನೋದು, ಒಂದು ಸ್ಪೂನಷ್ಟು ನಾವು ಕಡಲೆನ ಬಳಸ್ಕೊಳ್ಬೇಕಾಗುತ್ತೆ. ನಿಮಗೆ ಅಷ್ಟು ಗಟ್ಟಿ ಬೇಡ, ಮುದ್ದೆಗೆ ತೆಳುವಾಗಿರಲಿ ಅಂತಂದರೆ ಕಡಲೆನ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ, ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಈರುಳ್ಳಿ ಹಾಕ್ಕೊಂಡಿಲ್ಲ. ಎರಡು ಒಣಮೆಣಸಿಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಈ ಮಸಾಲೆನ ಒಂದು ನಿಮಿಷ ಹುರ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಹುರಿದಾದ್ಮೇಲೆ ಇಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕಿ ಒಂದು ಕುದಿ ಬರಲಿ. ಆಮೇಲೆ ನಾವು ಬೆಂಡೆಕಾಯಿನ ಹುರ್ಕೊಂಡಿದ್ವಲ್ವ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಈ ಬೆಂಡೆಕಾಯಿ ಆ ಮಸಾಲೆ ಉಪ್ಪು ಖಾರ ಹುಳಿ ಎಲ್ಲ ಇತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಹೀರ್ಕೋಬೇಕು. ಅಲ್ಲಿವರೆಗೂ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಬೇಕು ಅಂದರೆ ಮೇಲ್ಗಡೆಯಿಂದ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿ ಮುದ್ದೆಗಾಗಲಿ, ಅನ್ನಕ್ಕಾಗಲಿ, ಚಪಾತಿ ಪೂರಿಗಾಗಲಿ ಸೂಪರಾಗಿರುವಂಥ ಒಂದು ಕಾಂಬಿನೇಷನ್ ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.